ಕಂದಾನೇನ ನಿತಾನ. ಅಡಿಕೆಯನ್ನು ನಮ್ಮ ರಾಜ್ಯದ ಮಲೆನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆದರು. ತುಮಕೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಲ್ಲೂ ಕೂಡ ಅಲ್ಲಲ್ಲಿ ರೈತರು ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೂಡ ನಾವು ಅಡಿಕೆ ಬೆಳೆಗೆ ಪೂರೈಸಬೇಕಾಗುತ್ತೆ. ಈ ಬಗ್ಗೆ ತೀರ್ಥಹಳ್ಳಿಯಲ್ಲಿರುವ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಷಯ ತಜ್ಞರಾದ ಡಾಕ್ಟರ್ ಕೆ ಎಸ್ ನಿರಂಜನ್ ಅವರು ಈಗ ನಮಗೆ ತಿಳಿಸ್ತಾ ಇದ್ದಾರೆ. ನಮಗೆಲ್ಲ ತಿಳಿದಿರುವಂತೆ ಅಡಿಕೆ ಈ ಭಾಗದ ಒಂದು ಸಾಂಪ್ರದಾಯಿಕ ಬೆಳೆ ಮತ್ತು ಕರ್ನಾಟಕದ ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿದೆ. ಇದೊಂದು ಬಹುವಾರ್ಷಿಕ ಬೆಳೆ. ಇದರಲ್ಲಿ ಒಂದು ಉತ್ತಮ ಇಳುವರಿಯನ್ನು ಪಡ್ಕೊಳ್ಳೋಕ್ಕೆ ನಮಗೆ ಗುಣಮಟ್ಟದ ಇಳುವರಿಯನ್ನು ಪಡ್ಕೊಳ್ಳೋಕ್ಕೆ ನಮಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಸಮಗ್ರವಾಗಿ ಪೂರೈಸಿದರೆ ಮಾತ್ರ ಸಾಧ್ಯ. ಅದರಲ್ಲೂ ಮಲೆನಾಡಲ್ಲಿ ಮುಖ್ಯವಾಗಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದ್ದರಿಂದ ಆ ಮೇಲ್ಮಣ್ಣು ಸವಕಳಿ ಮುಖಾಂತರ ಕೊಚ್ಚೋಗ್ತಾ ಇರ್ತದೆ, ಮಣ್ಣಿನ ಜೊತೆ ಪೋಷಕಾಂಶಗಳು ಕೊಚ್ಚೋಗ್ತವೆ. ಸೊ ಈ ದೃಷ್ಟಿಯಲ್ಲಿ ನಮಗೆ ಅಡಿಕೆಯಲ್ಲಿ ಒಂದು ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಿಸೋದು ಒಂದು ಉತ್ತಮವಾದ ಕಾರ್ಯದ ಅವಶ್ಯಕತೆ ಬರ್ತದೆ. ನಾವು ಯಾವುದೇ ಒಂದು ಪೋಷಕಗಳನ್ನು ಪೂರೈಸುವ ಮಾಧ್ಯಮಕ್ಕೆ ಗೊಬ್ಬರ ಅಂತ ಹೇಳ್ತೀವಿ. ಅದು ಸಾವಯವ ಆಗಿರ್ಬೋದು, ನಿರವಯವ ಆಗಿರ್ಬೋದು, ಅಥವಾ ಜೈವಿಕ ಗೊಬ್ಬರ ಆಗಿರ್ಬೋದು. ನಾವು ಯಾವುದೇ ಒಂದು ಗಿಡಗಳಿಗೆ ಆಗಲಿ, ಅಡಿಕೆ ಗಿಡಗಳಿಗಾಗಲಿ ಗೊಬ್ಬರವನ್ನು ಪೂರೈಸಬೇಕಾದ್ರೆ ಅದು ಮುಖ್ಯವಾಗಿ ಭೌತಿಕ ಗುಣಲಕ್ಷಣಗಳು, ರಾಸಾಯನಿಕ ಗುಣಲಕ್ಷಣಗಳು ಮತ್ತು ಜೈವಿಕ ಗುಣಲಕ್ಷಣಗಳನ್ನು, ಮಣ್ಣಿನ ಗುಣಧರ್ಮಗಳನ್ನು ಉತ್ತಮಪಡಿಸಬೇಕು. ಭೌತಿಕ ಗುಣಧರ್ಮಗಳು ಅಂದರೆ ಮುಖ್ಯವಾಗಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ, ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ, ಇವೆಲ್ಲ ಬರ್ತದೆ. ಇನ್ನು ರಾಸಾಯನಿಕ ಗುಣಧರ್ಮಗಳಲ್ಲಿ ಈ ಅವಶ್ಯ ಪೋಷಕಾಂಶಗಳು ದೊರೆಯುವ ಪ್ರಮಾಣ ಮತ್ತು ದೊರೆಯುವ ರೂಪಕ್ಕೆ ಪರಿವರ್ತನೆ ಹೊಂದುವ ಸಾಮರ್ಥ್ಯ, ಇದು ಬಹಳ ಮುಖ್ಯ. ಇನ್ನು ಜೈವಿಕ ಗುಣಧರ್ಮಗಳಲ್ಲಿ ಭೂಮಿಯಲ್ಲಿರುವ ಅಸಂಖ್ಯಾತ ಜೈವಿಕ ಜೀವಾಣುಗಳೇನಿದೆ ಅವುಗಳ ಸಂಖ್ಯೆ ವೃದ್ಧಿಯಾಗಬೇಕು. ಇವು ಮೂರು ಗಮನದಲ್ಲಿಟ್ಕೊಂಡು ನಾವು ಬೆಳೆಗೆ ಪೋಷಕಾಂಶಗಳನ್ನು ಪೂರೈಸಬೇಕು. ಸೊ ಅದೇ ರೀತಿ ನಾವು ಅಡಿಕೆಗೆ ಸಾವಯವ, ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ಪೂರೈಸಿದಾಗ ಉತ್ತಮ ಇಳುವರಿಯನ್ನು ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ಮೊಟ್ಟ ಮೊದಲನೇದಾಗಿ ಈಗ ಸಾವಯವ ಗೊಬ್ಬರಗಳನ್ನು ತಗೊಳ್ಳೋಣ. ಸಾವಯವ ಗೊಬ್ಬರದಲ್ಲಿ ನಮಗೆ ಅಡಿಕೆಯಲ್ಲೇ ನಮಗೆ ಸುಮಾರು 1 ಎಕರೆಗೆ 6 ಟನ್ನಷ್ಟು ಒಣಗಿದ ಸೋಗೆ, ಹಾಳೆ ಮುಂತಾದ ಕೃಷಿ ತ್ಯಾಜ್ಯಗಳು ದೊರೆಯುತ್ತದೆ. ಅದನ್ನು ನೇರವಾಗಿ ಗೊಬ್ಬರವಾಗಿ ಉಪಯೋಗಿಸೋಕ್ಕೆ ಅಥವಾ ಎರೆಹುಳು ಮುಖಾಂತರ ಅಥವಾ ಜೈವಿಕ ಇದರ ಜೀವಾಣುಗಳ ಮುಖಾಂತರ ಗೊಬ್ಬರ ಆಗಿ ಉಪಯೋಗಿಸ್ಕೊಳೋಕ್ಕೆ ನಾವು ಉಪಯೋಗಿಸ್ಕೊಬೋದು. ಅಡಿಕೆಗೆ ಸುಮಾರು 12 ಕೆಜಿಯಷ್ಟು ಸಾವಯವ ಗೊಬ್ಬರವನ್ನು ಶಿಫಾರಸು ಮಾಡಲಾಗಿದೆ. ಹಸಿರೆಲೆ ಗೊಬ್ಬರ ಆಗಿರ್ಬೋದು ಅಥವಾ ಕಳಿತ ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು. ಈ ಕಾಂಪೋಸ್ಟ್ ತಯಾರಿಸೋಕ್ಕೆ ನಾವು ಸೂಕ್ಷ್ಮ ಜೀವಾಣುಗಳನ್ನು ಉಪಯೋಗಿಸಿದರೆ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ಉಪಯೋಗಿಸ್ಬೋದು. ಮುಖ್ಯವಾಗಿ ಈ ಅಡಿಕೆ ಸಿಪ್ಪೆ ಇದೆ, ಅಡಿಕೆ ಸೋಗೆ ಇದೆ, ಇದರಲ್ಲಿ ಏನು ಲಿಗ್ನಿನ್ ಮತ್ತು ಪೆಕ್ಟಿನ್ ಅಂಶಗಳು ಹೆಚ್ಚಾಗಿದೆ. ಇದನ್ನು ಕರಗಿಸಲು ಸಾಮರ್ಥ್ಯವುಳ್ಳುವಂತಹ ಫ್ಲೂರೋಟೋಸ್, ಸೆಲ್ಯುಲೋಮೋನಾಸ್, ಆಸ್ಪರ್ಜಿಲಸ್, ಫೆನರೋಕಿಟ ಮುಂತಾದ ಸೂಕ್ಷ್ಮ ಜೀವಾಣುಗಳ ಕಲ್ಚರ್ಗಳನ್ನು ಉಪಯೋಗಿಸ್ಬಿಟ್ಟು ನಾವು ಸಾವಯವ ಗೊಬ್ಬರಗಳನ್ನು ತಯಾರಿಸಿದರೆ ನುರಿತ ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ ಮತ್ತು ಪೋಷಕಾಂಶಗಳು ಒಳ್ಳೆಯ ಗುಣಮಟ್ಟದ್ದಾಗಿರುತ್ತೆ. ರಾಸಾಯನಿಕ ಗೊಬ್ಬರಗಳಂತ ಬಂದರೆ ರಾಸಾಯನಿಕ ಗೊಬ್ಬರದಲ್ಲಿ ಮುಖ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ಪ್ರಧಾನ ಪೋಷಕಾಂಶಗಳು. ಇದು ಅಡಿಕೆಗೆ ತಲಾ 140 ಗ್ರಾಂನಷ್ಟು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಶಿಫಾರಸು ಮಾಡಲಾಗಿದೆ. ಅದು ನಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯತೆಗೆ ಅನುಗುಣವಾಗಿ ನಾವು ಸೂಕ್ತವಾದ ಗೊಬ್ಬರಗಳನ್ನು ಆರೈಸ್ಕೊಬೇಕು. ಇದು ಸುಮಾರು 3 ವರ್ಷದ ನಂತರಗಳಿಗೆ ಈ ಪೂರ್ತಿ ಶಿಫಾರಸು ಗೊಬ್ಬರಗಳನ್ನು ಪೂರೈಸಬೇಕಾಗ್ತದೆ. ಅದು 2 ಹಂತದಲ್ಲಿ ಪೂರೈಸಬೇಕಾಗ್ತದೆ. ಇನ್ನು 2 ವರ್ಷದ ಗಿಡಗಳಿಗೆ 2/3 ಮತ್ತು 1ನೇ ವರ್ಷದ ಗಿಡಗಳಿಗೆ 1/3 ಗೊಬ್ಬರಗಳನ್ನು ತಲಾ 2 ಹಂತದಲ್ಲಿ ಪೂರೈಸಿದರೆ ಗೊಬ್ಬರಗಳು ಹೀರಿಕೊಳ್ಳುವ ಸಾಮರ್ಥ್ಯ ಏನಿದೆ ಅದು ತುಂಬ ಉತ್ತಮವಾಗಿರುತ್ತದೆ. ಇದರಲ್ಲಿ ಸಾರಜನಕವಾಗಿ ಮುಖ್ಯವಾಗಿ ಎಲೆ ಮತ್ತು ಕಾಂಡದ ಬೆಳವಣಿಗೆಗೆ ಸಹಾಯಕ ಆಗ್ತದೆ. ರಂಜಕ ಬೇರುಗಳ ಬೆಳವಣಿಗೆ ಮತ್ತು ತುಂತುರು ಬೇರುಗಳ ಬೆಳವಣಿಗೆಗೆ ಸಹಾಯಕ ಆಗ್ತದೆ.
ಪೊಟ್ಯಾಶ್ ಬರ ಸಹಿಷ್ಣುತೆ, ರೋಗ ನಿರೋಧಕ ಸಹಿಷ್ಣುತೆಯನ್ನು ಗಿಡದಲ್ಲಿ ವೃದ್ಧಿಪಡಿಸಲು ಸಹಾಯಕವಾಗುವಂಥದ್ದು. ಸೊ ಒಂದು ಗಿಡಕ್ಕೆ 140 ಮತ್ತು 140 ಗ್ರಾಮಷ್ಟು ಬೇಕು. ಇದರ ಜೊತೆಗೆ ಸುಣ್ಣ, ಮೆಗ್ನೀಷಿಯಂ ಮತ್ತು ಗಂಧಕ ಮಧ್ಯಮ ಪೋಷಕಾಂಶಗಳನ್ನು ನಾವು ಡೋಲೊಮೈಟ್ ಅಥವಾ ಕೃಷಿ ಸುಣ್ಣ ಉಪಯೋಗಿಸ್ಬಿಟ್ಟು ಗಿಡಗಳಿಗೆ ಪೂರೈಸಬೇಕಾಗ್ತದೆ. ಈ ಮಲೆನಾಡಿನ ಬಹುತೇಕ ಮಣ್ಣುಗಳು ಆಮ್ಲೀಯ ಮಣ್ಣಾಗಿದ್ದರಿಂದ ಮಣ್ಣು ಹುಳಿ ಮಣ್ಣಾಗಿರ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ನಾವು ಒಂದು ಗಿಡಕ್ಕೆ ಸುಮಾರು 500 ಗ್ರಾಮಷ್ಟು ಕೃಷಿ ಸುಣ್ಣ ಅಥವಾ ಡೋಲೊಮೈಟ್ ಸುಣ್ಣ ಬಳಸೋದು ಭಾಳ ಸೂಕ್ತ. ಮತ್ತು ಈ ಅಡಿಕೆಯಲ್ಲಿ ಚೊಗರಿನ ಒಂದು ಗುಣಮಟ್ಟ ಉತ್ತಮಪಡಿಸಲು ಅದಕ್ಕೆ ಗಂಧಕದ ಅವಶ್ಯಕತೆ ಇದೆ. ಇದನ್ನು ನಾವು ಪೂರೈಸಬೇಕಾಗ್ತದೆ. ಇನ್ನು ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಮುಖ್ಯವಾಗಿ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸತು, ಬೋರಾನ್, ಮಾಲಿಬ್ಡನಮ್ ಮತ್ತು ಕ್ಲೋರಿನ್ಗಳು ಬರ್ತವೆ. ಅದರಲ್ಲಿ ಈ ಭಾಗದಲ್ಲಿ ಮುಖ್ಯವಾಗಿ ಸತು ಮತ್ತು ಬೋರಾನಿನ ಕೊರತೆ ಕಂಡುಬರ್ತಾ ಇದೆ. ಇದರ ಅಸಮತೋಲನದಿಂದಾಗಿ ನಮಗೆ ಮುಖ್ಯವಾಗಿ ಕಾಯಿ ಒಡೆಯುವಿಕೆ, ಕಾಂಡ ತಿರುಚುವಿಕೆ, ಹರಳು ಉದುರುವಿಕೆ ಮುಂತಾದ ಪೋಷಕಾಂಶ ನ್ಯೂನತೆಗಳು ಗಿಡದಲ್ಲಿ ಕಾಣಿಸ್ಕೊತಿದೆ. ಇದನ್ನು ನಾವು ಯಾವಾಗಲೂ ಮಣ್ಣು ಪರೀಕ್ಷೆ ಆಧರಿಸಿ ಸೂಕ್ಷ್ಮ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡಬೇಕಾಗ್ತದೆ. ಇನ್ನು ಜೈವಿಕ ಗೊಬ್ಬರಗಳಿಗೆ ಬಂದರೆ ಮುಖ್ಯವಾಗಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರದ ಅಜೋಟೋಬ್ಯಾಕ್ಟರ್ ಅಜೋಸ್ಪೈರಲಮ್ ಕಲ್ಚರ್ ಸಿಕ್ಕಿದರೆ ಅದನ್ನು ನಾವು ಉಪಯೋಗಿಸ್ಬೋದು. ಜೊತೆಗೆ ಏನು ನಮ್ಮ ಅಡಿಕೆ ತೋಟದಲ್ಲಿ ಸಿಗುವಂತಹ ಕಚ್ಚಾ ಸಾಮಗ್ರಿಗಳು, ಕೃಷಿ ತ್ಯಾಜ್ಯಗಳೇನಿದೆ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಬೇಕಾದರೆ ಎರೆಹುಳು ಗೊಬ್ಬರಗಳನ್ನು ತಯಾರಿಸೋಕೆ ಉಪಯೋಗಿಸ್ಬೋದು, ಅಥವಾ ನೇರವಾಗಿ ಗೊಬ್ಬರಗಳನ್ನು ತಯಾರಿಸೋಕೆ ಉಪಯೋಗಿಸ್ಬಿಟ್ಟು ಅದಕ್ಕೆ ಈ ಜೈವಿಕ ಸೂಕ್ಷ್ಮ ಜೀವಾಣುಗಳನ್ನು ಬೀಳಿಸ್ಬಿಟ್ಟು ಒಂದು ಪೋಷಕಾಂಶಗಳನ್ನು ಗುಣಮಟ್ಟವನ್ನು ವೃದ್ಧಿಪಡಿಸ್ಬೋದು. ಇದೇ ರೀತಿಯಲ್ಲಿ ರಂಜಕ ಕರಗಿಸುವ ಗೊಬ್ಬರಗಳನ್ನು ಸಹ ನಾವು ಉಪಯೋಗಿಸ್ಬೇಕಾಗತ್ತೆ. ಅದರಲ್ಲೂ ಮಲೆನಾಡವಾಗಿ ಮುಖ್ಯವಾಗಿ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇರೋದರಿಂದ ಗಿಡಗಳಿಗೆ ದೊರೆಯುವ ರಂಜಕ ದೊರೆಯದ ರಂಜಕವಾಗಿ ಪರಿವರ್ತನೆ ಆಗಿರ್ತದೆ. ನಾವು ರಂಜಕ ಕರಗಿಸುವಬಲ್ಲ ಜೀವಾಣುಗಳನ್ನು ಉಪಯೋಗಿಸಿದಾಗ ನಮಗೆ ರಂಜಕವು ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳಿಗೆ ಲಭ್ಯವಾಗುತ್ತದೆ. ಇನ್ನು ಮೈಕೋರೈಜಾ ಜೈವಾಣುಗಳನ್ನು ಸಹ ಉಪಯೋಗಿಸ್ಬಿಟ್ಟು ನಾವು ಅಡಿಕೆಯಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ರಾಸಾಯನಿಕ ಗೊಬ್ಬರಗಳನ್ನು ಯಾವಾಗಲೂ 2 ಹಂತದಲ್ಲಿ ಕೊಡಬೇಕಾಗ್ತದೆ. ಮೊದಲನೇ ಹಂತವನ್ನು ಮೇ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ ನಾವೇನು ಮುಂಗಾರು ಮಳೆ ಹಿಡಿಯೋಕ್ಕಿಂತ ಮೊದಲು ಏನಿದೆ ಆವಾಗ ಕೊಡಬೇಕಾಗ್ತದೆ. ಎರಡನೇ ಹಂತದ ಗೊಬ್ಬರವನ್ನು ಮಳೆಗಾಲ ಕಳೆದ ನಂತರ ಸುಮಾರು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕಾಗ್ತದೆ. ಅರ್ಧ ಭಾಗ ಜೂನ್ ತಿಂಗಳಲ್ಲಿ, ಅರ್ಧ ಭಾಗ ಅಕ್ಟೋಬರ್ ತಿಂಗಳಲ್ಲಿ ಕೊಡೋದು ಸೂಕ್ತ. ಗೊಬ್ಬರವನ್ನು ನಾವು ಯಾವ ರೀತಿ ಕೊಡಬೇಕು ಅನ್ನೋದು ಬಹಳ ಮುಖ್ಯವಾಗ್ತದೆ. ನಾವು ಅಡಿಕೆ ಮಿರದ ಸುಮಾರು 2 ಅಡಿ ಸುತ್ತ ಒಂದು ಬೇಸಿನ್ ಓಪನ್ ಮಾಡ್ಕೊಬೇಕಾಗ್ತದೆ. ಬೇಸಿನ್ ಓಪನ್ ಮಾಡುವಾಗ ಬೇರುಗಳಿಗೆ ಯಾವುದೇ ರೀತಿಯಲ್ಲೂ ಹಾನಿಯಾಗಬಾರ್ದು. ಆ ರೀತಿ ಬೇಸನ್ ಓಪನ್ ಮಾಡಿದ ಜಾಗದಲ್ಲಿ ನಾವು ಮಿಶ್ರಣ ಮಾಡಿದ ಗೊಬ್ಬರವನ್ನು, ನೇರ ಗೊಬ್ಬರ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಹಾಕಿಬಿಟ್ಟು ತಕ್ಷಣ ಮಣ್ಣು ಮುಚ್ಚಬೇಕು. ಜೈವಿಕ ಗೊಬ್ಬರವನ್ನು ಸೇರಿಸಿದರೆ ಸಾವಯವ ಗೊಬ್ಬರದೊಳಗೆ ಮಿಶ್ರಣ ಮಾಡಿ ಕೊಟ್ಟರೆ ಭಾಳ ಅನುಕೂಲ. ಈ ಗೊಬ್ಬರವನ್ನು ಹಾಕಿದ ಮೇಲೆ ತಕ್ಷಣ ನಾವು ಹೊರಗಡೆಯಿಂದ ಮಣ್ಣು ತಂದು ಸಹ ಮುಚ್ಚಿಗೆ ಮಾಡ್ಬೋದು, ಅಥವಾ ತೋಟದಲ್ಲೇ ದೊರೆಯುವಂಥ ಕೃಷಿ ತ್ಯಾಜ್ಯಗಳನ್ನು ಬಳಸೋದು, ಅಥವಾ ಬದುವಿನ ಸಮೀಪ ಇರುವಂತಹ ಸೊಪ್ಪು ದೊರಗು ಮುಂತಾದವುಗಳನ್ನು ಉಪಯೋಗಿಸ್ಬಿಟ್ಟು ತಕ್ಷಣ ಮುಚ್ಚಿಗೆ ಮಾಡುವಂಥದ್ದು ಸೂಕ್ತ. ನಮಗೆಲ್ಲ ತಿಳಿದಿರುವಂತೆ ಈ ಪೋಷಕಾಂಶಗಳ ಅಪ್ಟೇಕ್ ಏನಂತೇಳಿ ಈ ಗಿಡಗಳು ಹೀರಿಕೊಳ್ಳುವ ಸಾಮರ್ಥ್ಯ ತುಂಬ ಕಡಿಮೆ. ಸಾಮರ್ಥ್ಯ ಅನ್ನೋಕ್ಕಿಂತ ಇಲ್ಲಿ ಎಷ್ಟು ಉಪಯೋಗ ಆಗೋದು ಭಾಳ ಮುಖ್ಯ. ಅದು ಮಲೆನಾಡಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಲೆನಾಡಿನಲ್ಲಿ ಪೋಷಕಾಂಶಗಳು ಎಂದು ಹೀರಿಕೊಳ್ಳುವ ಪ್ರಮಾಣ ಭಾಳ ಕಡಿಮೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಪೋಷಕಾಂಶಗಳನ್ನು ಪೂರೈಸಿದರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಎಲ್ಲ ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ಉತ್ತಮ ಇಳುವರಿ ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳಲು ಎಲ್ಲ ರೀತಿಯಲ್ಲೂ ಸಹಕಾರಿಯಾಗುತ್ತದೆ. ಮಳೆ ಆಧಾರಿತ ಮತ್ತು ನೀರಾವರಿಯಲ್ಲಿ ಬೆಳೆಯುವ ರಾಜ್ಯದ ಪ್ರಮುಖ ಬೆಳೆ ಗೋವಿನ ಜೋಳ. ಅತ್ಯಧಿಕ ಇಳುವರಿ ಕೊಡುವಂಥ ಗೋವಿನ ಜೋಳದ ಬೆಳೆಯಲ್ಲಿ ಮಣ್ಣಿನ ಫಲವತ್ತತೆ ಕಾಯ್ದುಕೊಳ್ಳುವುದು ಅವಶ್ಯಕ. ಅತಿಶಯವಾದ ರಾಸಾಯನಿಕಗಳನ್ನು ಬಳಸುವ ಬದಲು
ಸಾವಯವ ಗೊಬ್ಬರ ಬಳಕೆ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳಲು ಸೂಕ್ತ. ಸಾವಯವ ಕೃಷಿಯಲ್ಲಿ ಹೈಬ್ರಿಡ್ ಅಥವಾ ಸ್ಥಳೀಯ ತಳಿಗಳನ್ನು ಬಳಸಿ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ಇದರ ನಾಟಿ ಮತ್ತು ಗೊಬ್ಬರ ನೀಡುವ ವಿವರ ಹೀಗಿದೆ. ಪ್ರಮುಖವಾಗಿ ನಾವು ಈ ಮಣ್ಣಿನ ಫಲವತ್ತತೆಯನ್ನು ಈ ಗೋವಿನ ಜೋಳದಲ್ಲಿ ಕಾಪಾಡಿಕೊಂಡು ಬರೋದು ಬಹಳ ಮುಖ್ಯ. ಯಾಕೆಂದರೆ ಈ ಬೆಳೆ ನಾವು ಹೆಚ್ಚಿನ ಇಳುವರಿ ಸುಮಾರು ಒಂದು ಎಕರೆಗೆ 15-25 ಕ್ವಿಂಟಲ್ವರೆಗೂ ಕೂಡ ಇಳುವರಿ ಕೊಡುವಂತಹ ಒಂದು ಬೆಳೆ. ಇದರಲ್ಲಿ ನಾವು ಒಂದು ಉತ್ಪಾದನೆಯನ್ನು ಕಾಪಾಡಿಕೊಂಡು ಬರಬೇಕಂದ್ರೆ ನಾವು ಎರೆ ಮಣ್ಣಿನಲ್ಲಿ ಭೂಮಿ ಜಮೀನಿನಲ್ಲಿ ಮತ್ತು ಒಂದು ಫಲವತ್ತಾದ ಜಮೀನಿನಲ್ಲಿ ಬೆಳೆಯಬೇಕಾಗ್ತದೆ. ಆ ಸಮಯದಲ್ಲಿ ನಾವು ಮಣ್ಣಿಗೆ ಈ ಬಿತ್ತನೆಯ ಪೂರ್ವ ಸಾವಯವ ಗೊಬ್ಬರಗಳಾದಂಥ ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳನ್ನು ಮತ್ತು ಈ ಒಂದು ಕಾಂಪೋಸ್ಟ್ ಗೊಬ್ಬರ ಅಲ್ಲದೆ ಈ ಒಂದು ಎರೆಹುಳು ಗೊಬ್ಬರ ಈ ಮೂರು ಗೊಬ್ಬರಗಳನ್ನು ಸಮರ್ಪಕವಾಗಿ ನಾವು ಕೊಟ್ಟಾಗ ಒಂದು ಒಳ್ಳೆಯ ಇಳುವರಿ ಪಡೀಲಿಕ್ಕೆ ಸಾಧ್ಯವಿದೆ. ಎಕರೆಗೆ ನಾವು ಈ ಒಂದು ಬೆಳೆಯಲ್ಲಿ ಪ್ರತಿ ಎಕರೆಗೆ ಸುಮಾರು 2 ಟನ್ದಷ್ಟು ಕಾಂಪೋಸ್ಟ್ ಗೊಬ್ಬರ, 2 ಟನ್ದಷ್ಟು ನಾವು ಎರೆಹುಳು ಗೊಬ್ಬರ ಮತ್ತು ಸುಮಾರು 5 ಟನ್ದಷ್ಟು ಈ ಹಸಿರೆಲೆ ಗೊಬ್ಬರವನ್ನು ನಾವು ಬಿತ್ತನೆಗಿಂತ ಒಂದು 15 ದಿವಸ ಮುಂಚೆ ನಾವು ಮಣ್ಣಿಗೆ ಸೇರಿಸಬೇಕು. ಈ ಎರೆಹುಳು ಗೊಬ್ಬರವನ್ನು ನಾವು ಗೋವಿನ ಜೋಳಕ್ಕೆ ಹಂತ ಹಂತವಾಗಿಯೂ ಕೂಡ ಕೊಡೋದು ಬಹಳ ಮುಖ್ಯ. ಬೆಳೆಯ ಬಿತ್ತನೆ ಸಮಯದಲ್ಲಿ 1/2 ಅಂದರೆ 1 ಟನ್ದಷ್ಟು ನಾವು ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗ್ತದೆ. ಅದೇ ರೀತಿ ಸುಮಾರು 1 ಟನ್ದಷ್ಟು ಬಿತ್ತಿದ ನಂತರ ನೀರಾವರಿಯಲ್ಲಿರ್ಬೋದು ಅಥವಾ ಮಳೆಯಾಶ್ರಯದಲ್ಲಿ ಸುಮಾರು 30 ದಿವಸ ನಂತರ ನಾವು ಈ ಎರೆಹುಳು ಗೊಬ್ಬರವನ್ನು ಮೇಲು ಗೊಬ್ಬರವಾಗಿ ಕೊಟ್ಟಾಗ ಇಳುವರಿ ಉತ್ತಮ ರೀತಿಯಿಂದ ಬರಲಿಕ್ಕೆ ಸಾಧ್ಯ ಇದೆ. ಈ ಸಾವಯವ ಕೃಷಿಯಲ್ಲಿ ತಳಿಗಳನ್ನು ಕೂಡ ನಾವು ಆಯ್ಕೆ ಮಾಡೋದು ಬಹಳ ಮುಖ್ಯ. ಈಗ ನಾವು ಸ್ಥಳೀಯ ತಳಿಗಳನ್ನು ಕೂಡ ಗೋವಿನ ಜೋಳದಲ್ಲಿ ಆಧುನಿಕ ತಳಿ ಈ ತಳಿಗಳನ್ನು ಕೂಡ ನಾವು ಬಳಸ್ಬೋದು ಮತ್ತು ಹೈಬ್ರಿಡ್ ತಳಿಗಳನ್ನು ಕೂಡ ನಾವು ಸಾವಯವ ಕೃಷಿಯಲ್ಲಿ ಬಳಸಿದರೆ ಇಳುವರಿ ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಅಭಿವೃದ್ಧಿಪಡಿಸಿದಂಥ ಅರ್ಜುನ್ ಅಂಥೇಳಿ ಒಂದು ಸಾವಯವ ತಳಿಯಲ್ಲಿ ಸೂಕ್ತವಾದಂಥ ತಳಿ, ಅದು ಭಾಳ ಚೆನ್ನಾಗಿ ಇಳುವರಿ ಕೊಡ್ತದೆ. ಪ್ರತಿ ಎಕರೆಗೆ ಸುಮಾರು 20 ಕ್ವಿಂಟಲ್ವರೆಗೂ ಕೂಡ ಇಳುವರಿ ತೆಗೆಯಬಹುದು. ಈ ತಳಿಯನ್ನು ನಾವು ಈ ಒಂದು 2 ಅಡಿ ಅಂತರ ಮತ್ತು 8-10 ಇಂಚ್ವರೆಗೆ ಕಾಳಿನಿಂದ ಕಾಳಿಗೆ ಬೀಳುವ ಹಾಗೆ ನಾವು ಬಿತ್ತನೆಯನ್ನು ಕೈಗೊಳ್ಳಬೇಕು. ಬಿತ್ತನೆಯ ಸಮಯದಲ್ಲಿ ಈ 2 ಅಡಿ ಅಂತರದ ನಡುವೆ ನಾವು ಸೆಣಬನ್ನು ಅಂತರ ಬೆಳೆಯಾಗಿ ನಾವು ಬೆಳೆಯಬಹುದು. ಅದನ್ನು ಬೆಳೆದು ಅದು ಸುಮಾರು 30 ದಿವಸದಲ್ಲಿರುವಾಗ ನಾವು ಅದನ್ನು ಮಣ್ಣಿಗೆ ಸೇರಿಸುವುದರಿಂದ ಒಂದು ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಅದು ಬೇಗನೆ ಕಳೆತು ಈ ಗೋವಿನ ಜೋಳಕ್ಕೆ ಮುಂದೆ ಬೆಳೆಯುವ ಹಂತಗಳಲ್ಲಿ ಅದು ಸಾಕಷ್ಟು ಪೋಷಕಾಂಶಗಳು ಕೂಡ ಆ ಬೆಳೆಗೆ ಪೂರೈಕೆ ಆಗ್ತದೆ. ಅಲ್ಲದೆ ಅದೇ ಸಮಯದಲ್ಲಿ ನಾವು ಮೇಲು ಗೊಬ್ಬರವಾಗಿ ಎರೆಹುಳು ಗೊಬ್ಬರವನ್ನು ಕೂಡ 1 ಟನ್ ಪ್ರಮಾಣದಲ್ಲಿ ಕೊಡುವುದು ಬಹಳಷ್ಟು ಅವಶ್ಯಕ. ಯಾಕಂದರೆ ಆ ಸಮಯದಲ್ಲಿ ನಮಗೆ ಪೋಷಕಾಂಶಗಳ ಒಂದು ಅವಶ್ಯಕತೆ ಕೂಡ ಬೆಳೆಗೆ ಹೆಚ್ಚಿನ ರೀತಿಯಿಂದ ಇರ್ತದೆ. ಈ ರೀತಿ ನಾವು ಕೆಲವೊಂದು ಪೋಷಕಾಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆ ಮಾಡೋದರಿಂದ ಈ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಬೆಳೆ ಹೊಲಸಾಗಿ ಬರ್ತದೆ. ಇನ್ನೊಂದು ಪ್ರಮುಖವಾದಂಥ ಅಂಶ, ಈ ಒಂದು ಸಾವಯವ ಗೊಬ್ಬರಗಳಲ್ಲದೆ ಮೇಲು ಗೊಬ್ಬರವಾಗಿ ನಾವು ಈ ದ್ರವರೂಪದ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಈ ದ್ರವರೂಪದ ಗೊಬ್ಬರಗಳಲ್ಲಿ ಪ್ರಮುಖವಾದಂಥದ್ದು ನಾವು ಈ ಬಯೋಡೈಜೆಸ್ಟರ್ ಅಂತೇಳಿ ರೈತರು ಈಗ ಸಗಣಿ, ಗಂಜಲ ಮತ್ತು ತಮ್ಮ ಕ್ಷೇತ್ರದಲ್ಲಿ ಸಿಗುವಂತಹ ಕಳೆಗಳನ್ನು ಈ ಹಸಿರೆಲೆಗಳನ್ನು ಉಪಯೋಗಿಸಿಕೊಂಡು ಅದನ್ನು ಸುಮಾರು ಒಂದು 15-20 ದಿವಸದವರೆಗೆ ಕಳಿಸಿ ಆ ಒಂದು ಗೊಬ್ಬರವನ್ನು, ಆ ಒಂದು ದ್ರವರೂಪದ ಗೊಬ್ಬರವನ್ನು ನಾವು 1 ಎಕರೆಗೆ ಸುಮಾರು 200 ಲೀಟರ್ ಪ್ರಮಾಣದಲ್ಲಿ ನಾವು ಭೂಮಿಯ ಮೇಲೆ ಸಿಂಪಡಿಸಬಹುದು ಅಥವಾ ನೀರಾವರಿ ಬೆಳೆ ಇದ್ದಾಗ ಅದನ್ನು ನಾವು ನೀರಿನ ಜೊತೆಗೆ ಹರಿಬಿಡುವುದರಿಂದ ಆ ಒಂದು ಬೆಳೆಗೆ ಉತ್ತಮವಾದಂಥ ಪೋಷಕಾಂಶಗಳು ಬೇಗನೆ ಸಿಗುತ್ತದೆ. ಇದನ್ನು ನಾವು ಮತ್ತೆ 15 ದಿವಸದ ನಂತರ ಇನ್ನೊಂದು ಸಿಂಪರಣೆಯನ್ನು ನಾವು ಮಾಡಬೇಕು. ಇದು ಅಲ್ಲದೆ ಇನ್ನೂ ಕೆಲವೊಂದು ದ್ರವರೂಪದ ಗೊಬ್ಬರಗಳು ಅದಾವೆ. ಗಂಜಲವನ್ನೇ ನಾವು 10% ಪ್ರಮಾಣದಲ್ಲಿ ಕೊಟ್ಟಾಗ ಒಂದು ಹೆಚ್ಚಿನ ಇಳುವರಿ ಬಂದಿದೆ. ಪಂಚಗವ್ಯವನ್ನು ಸುಮಾರು 5% ಪ್ರಮಾಣದಲ್ಲಿ ನಾವು ಸಿಂಪರಣೆ ಮಾಡೋದರಿಂದ ಒಂದು ಹೆಚ್ಚಿನ ಇಳುವರಿ ಈ ಒಂದು ಗೋವಿನ ಜೋಳದಲ್ಲಿ ಬಂದಿದೆ. ಅಲ್ಲದೆ ಈಗ ಕೆಲವೊಂದು ಜೀವಾಮೃತ ಸಸ್ಯಾಮೃತ ಅಂಥೇಳಿ ರೈತರು ಸಾಕಷ್ಟು ತಮ್ಮದೇ ಆದ ಒಂದು ಅನುಭವದಿಂದ ತಯಾರು ಮಾಡುವಂಥ ದ್ರವರೂಪದ ಗೊಬ್ಬರಗಳನ್ನು ಕೂಡ ಅವರು ಈ ಬೆಳೆಗೆ ಕೊಡುವುದರಿಂದ ಒಂದು ಇಳುವರಿ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಗೆ ಮಾಡಬಹುದು. ಸಾವಯವದಲ್ಲಿ ಬೆಳೆದಾಗ ಕೀಟ ರೋಗದ ಬಾಧೆ ಸಾಕಷ್ಟು ಕಡಿಮೆ ಇರ್ತದೆ.
ಆದರೂ ಕೂಡ ಈ ಕೀಟ ರೋಗದ ಬಾಧೆ ಕಂಡು ಬಂದಾಗ ಈ ಒಂದು ಬೇವಿನ ಬೀಜದ ಕಷಾಯ ಇರ್ಬೋದು ಅಥವಾ ಈ ಸಸ್ಯ ಜನ್ಯ ಕೀಟನಾಶಕಗಳು, ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿನೇ ಈಗ ಬೇವು, ಹುಲುಗಲ, ಲಕ್ಕಿ, ಎಕ್ಕೆ ಇಂಥ ಕೆಲವೊಂದು ಸಸ್ಯಗಳು ನಮ್ಮ ಕ್ಷೇತ್ರದಲ್ಲಿರ್ತದೆ. ಇವುಗಳನ್ನು ಉಪಯೋಗಿಸಿಕೊಂಡು ಅವರು ಸಸ್ಯಜನ್ಯ ಕೀಟನಾಶಕವನ್ನು ತಯಾರಿಸಿಕೊಂಡು ಅದನ್ನು ಸಿಂಪರಣೆ ಮಾಡೋದರಿಂದ ಕೆಲವೊಂದು ಕೀಟ ರೋಗಗಳ ಬಾಧೆಯನ್ನು ನಿಯಂತ್ರಣದಲ್ಲಿ ಇಡಬಹುದು. ಹೀಗೆ ಅಲ್ಲದೆ ಈ ಒಂದು ಕಾಂಡ ಕೊರೆಯುವ ರೋಗ ಬಂದಾಗ ಟ್ರೈಕೋಗ್ರಾಮ ಅಂಥೇಳಿ ಇವುಗಳನ್ನು ಕೂಡ ಅವರು ಬಿಡುಗಡೆ ಮಾಡಿ ಕ್ಷೇತ್ರದಲ್ಲಿ ಈ ಕಾಂಡ ಕೊರೆ ಹುಳದ ಬಾಧೆಯನ್ನು ಕಡಿಮೆ ಮಾಡಬಹುದು. ಅಲ್ಲದೆ ಹೊರ್ಟಿಸೀಲಿಯಂ ಅಂಥೇಳಿ ಇನ್ನೊಂದು ಕೀಟನಾಶಕ ಜೈವಿಕ ಕೀಟನಾಶಕ ಇದೆ, ಇದನ್ನು ಸಿಂಪರಣೆ ಮಾಡೋದರಿಂದ ಈ ಒಂದು ರಸಹೀರುವ ಕೀಟಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿದೆ. ಹೀಗೆ ಸಾಕಷ್ಟು ಈ ಒಂದು ಕೀಟ ರೋಗದ ಬಾಧೆಯನ್ನು ಕೂಡ ಸಾವಯವ ಕೃಷಿಯಲ್ಲಿ ನಿಯಂತ್ರಣ ಮಾಡುವುದು ಸಾಧ್ಯ ಇದೆ. ಹೀಗೆ ಮಾಡುವುದರಿಂದ ಒಂದು ಉತ್ತಮ ಇಳುವರಿ ಸಾವಯವ ಕೃಷಿಯಲ್ಲಿನೇ ಪಡೆಯಬಹುದು. ಇದು ನಮ್ಮಲ್ಲಿ ತುಲನಾತ್ಮಕವಾಗಿ ಕಳೆದ 6 ವರ್ಷಗಳಿಂದ ಪ್ರಯೋಗದಲ್ಲಿ ನಾವು ರಾಸಾಯನಿಕ ಕೃಷಿ, ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿಗೆ ನಾವು ಹೋಲಿಸಿದಾಗ ಸಾವಯವ ಕೃಷಿಯಲ್ಲಿ ಒಂದು ಸಮಗ್ರ ಕೃಷಿಯಷ್ಟೇ ಇಳುವರಿ ಬಂದದ್ದು ಕಂಡುಬಂದಿದೆ. ಆದರೆ ರೈತರು ಗಮನಿಸಬೇಕು, ಮೊದಲು 1-2 ವರ್ಷ ಇಳುವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಎಷ್ಟು ಕಡಿಮೆ ಆಗ್ತದೆ ಅಂದರೆ 10-15% ಇಳುವರಿ ಕಡಿಮೆ ಆಗ್ತದೆ. ಆದರೆ ಅವರು ಅಲ್ಲಿ ಏನಾಗ್ತದೆ ಅಂದರೆ ಮಣ್ಣಿನ ಒಂದು ಫಲವತ್ತತೆ ವೃದ್ಧಿ ಮಾಡಲಿಕ್ಕೆ, ಅದರ ಜೈವಿಕ ಕ್ರಿಯೆ ವೃದ್ಧಿ ಮಾಡಲಿಕ್ಕೆ 2-3 ವರ್ಷ ಸಮಯ ಬೇಕಾಗ್ತದೆ. ಈ ಒಂದು ಸಮಯದಲ್ಲಿ ಇಳುವರಿ ಕಡಿಮೆ ಆದರೂ ಕೂಡ ಅವರ ಖರ್ಚು ಏನಿರಲಿಲ್ಲ. ಈ ಒಂದು ಸಾವಯವ ಕೃಷಿಯಲ್ಲಿ 20-25% ಖರ್ಚು ಕಡಿಮೆ ಆಗ್ತದೆ. ಒಳ್ಳೆಯ ಒಂದು ಬೆಳೆ ಈ ಸಾವಯವ ಕೃಷಿಯಲ್ಲಿ ಪಡೆಯಬಹುದು. ಅಲ್ಲದೆ ಈ ಬೆಳೆ ಉತ್ಪನ್ನವೂ ಕೂಡ ಒಳ್ಳೆಯ ಆರೋಗ್ಯಕರ ಉತ್ಪನ್ನವನ್ನು ಕೂಡ ಅಥವಾ ದನಕರುಗಳಿಗೆ ಒಳ್ಳೆಯ ಮೇವನ್ನು ಕೂಡ ಬೆಳೆಯಬಹುದು. ಅದಕ್ಕೆ ಹೋಲಿಸಾಗಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಎರಡರಲ್ಲಿಯೂ ಕೂಡ ಸಮಾನಾಂತರ ಇಳುವರಿಯನ್ನು ಪಡೆಯಬಹುದು. ಅಲ್ಲದೆ ಸಾವಯವ ಕೃಷಿ ಮಾಡೋದರಿಂದ ಯಾವುದೇ ಇಳುವರಿ ಕಡಿಮೆ ಇರಲಾರ್ದಂಗೆ ನಾವು ಒಂದು ಇಳುವರಿ ಮಟ್ಟವನ್ನು ಕಾಪಾಡಿಕೊಂಡು ಬಂದು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಬಂದು ಬೇಸಾಯದ ಖರ್ಚನ್ನು ಕಡಿಮೆ ಮಾಡಿ ರೈತರು ಹೆಚ್ಚು ಸ್ವಾವಲಂಬಿಯಾಗಬಹುದು ಮತ್ತು ಅವರ ಒಂದು ಕೃಷಿ ಹೆಚ್ಚು ಸುಸ್ಥಿರವಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಸಾವಯವ ಕೃಷಿಯಲ್ಲಿ ರೈತರು ಹೆಚ್ಚು ಹೆಚ್ಚು ಈ ಒಂದು ಬೆಳೆಗಳನ್ನು ಬೆಳೆದು ಅದರ ಲಾಭವನ್ನು ಪಡಿಬೇಕಂತೇಳಿ ಕೇಳ್ತಾ ಇದ್ದೀನಿ. ಸಾವಯವ ಕೃಷಿಯಲ್ಲೂ ಕೂಡ ಜೈವಿಕ ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರ ಮಾಡುವುದರಿಂದ ಉತ್ತಮ ಬೆಳೆ ಪಡೆಯಬಹುದು. ಗೋವಿನ ಜೋಳದಲ್ಲಿ ರೈತರು ಒಳ್ಳೆಯ ಬೀಜ ಆಯ್ಕೆ ಮಾಡಬೇಕು. ಬೀಜದ ಮೊಳಕೆ ಪ್ರಮಾಣ ಕನಿಷ್ಠ 70%ಕ್ಕಿಂತ ಹೆಚ್ಚಿಗೆ ಇದ್ದಂಥ ಬೀಜವನ್ನು ಅವರು ಬಿತ್ತನೆಗೆ ಉಪಯೋಗಿಸ್ಬೇಕು. ಬಿತ್ತನೆ ಸಮಯದಲ್ಲಿ ಬೀಜೋಪಚಾರ ಮಾಡೋದು ಬಹಳಷ್ಟು ಮುಖ್ಯ. ಬೀಜೋಪಚಾರ ಮಾಡಲಿಕ್ಕೆ ಅವರು 1 ಎಕರೆ ಬೀಜ ಗೋವಿನ ಜೋಳಕ್ಕೆ ಸುಮಾರು 500 ಗ್ರಾಮ್ನಷ್ಟು ಈ ನಮ್ಮ ಜೈವಿಕ ಗೊಬ್ಬರಗಳು, ಅದರಲ್ಲಿ ಪ್ರಮುಖವಾಗಿ ಅಜೋಸ್ಪೈರಲಮ್ ಅಂಥೇಳಿ ಒಂದು ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರ, ಅಲ್ಲದೆ ಈ ರಂಜಕ ಕರಿಸುವಂತಹ ಒಂದು ಜೈವಿಕ ಗೊಬ್ಬರ ಸುಡೋಮನಾಸ್ ಫ್ಲೋರೆಸೆನ್ಸ್ ಅಂಥೇಳಿ, ಇದರನ್ನು ಅವರು ಈ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಈ ಒಂದು ಸಾರಜನಕದ ಒಳ್ಳೆಯ ರೀತಿಯಿಂದ ಸ್ಥಿರೀಕರಣಗೊಳ್ಳುತ್ತದೆ. ಅಲ್ಲದೆ ರಂಜಕದ ಪೂರೈಕೆಯನ್ನು ಕೂಡ ಬೆಳೆಗೆ ಹೆಚ್ಚಿಗೆ ಮಾಡಬಹುದು. ಸಾವಯವ ಕೃಷಿಯಲ್ಲಿ ರೈತರು ಸ್ವಾವಲಂಬಿಯಾಗಿ ಮಣ್ಣಿನ ಫಲವತ್ತತೆ ಕಾಪಾಡುವುದರ ಜೊತೆಗೆ ಆರೋಗ್ಯವಂತ ಬೆಳೆಯನ್ನು ಬೆಳೆಯಬಹುದು. ಅಲ್ಲದೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಬಹುದು.